ಆದ್ಯತೆಯ ಗ್ರಾಹಕರಿಗೆ ಆನ್ಲೈನ್ ಸೈನ್ ಅಪ್ ಪ್ರಕ್ರಿಯೆ. ಆನ್ಲೈನ್ ಅರ್ಜಿಗಾಗಿ ಹಂತ ಹಂತದ ಪ್ರಕ್ರಿಯೆ. ಹಂತ ಒಂದು, ಆದ್ಯತೆಯ ಗ್ರಾಹಕರು in.myherbalife.com ಗೆ ಹೋಗುವ ಮೂಲಕ ತಮ್ಮ ಆನ್ಲೈನ್ ಅರ್ಜಿಯನ್ನು ಪ್ರವೇಶಿಸಲು ಪ್ರಾರಂಭ ಮಾಡಬಹುದು. ಜಾಯಿನ್ ಹರ್ಬಲೈಫ್ ಬಾಕ್ಸ್ನಲ್ಲಿ ಇರುವ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿ. ಹಂತ ಎರಡು, ಬಳಕೆದಾರರನ್ನು ಹರ್ಬಲ್ ಲೈಫ್ ಖಾತೆಯನ್ನು ರಚಿಸುವ ಪುಟಕ್ಕೆ ಕರೆದೊಯ್ಯಲಾಗುವುದು. ಅಲ್ಲಿ ಅವರು ತಮ್ಮ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಬೇಕು ಮತ್ತು ಕ್ರಿಯೇಟ್ ಅಕೌಂಟ್ ಅನ್ನು ಕ್ಲಿಕ್ ಮಾಡಬೇಕು. ಹಂತ ಮೂರು, ಆನ್ಲೈನ್ ಅಪ್ಲಿಕೇಶನ್ನ ಮೊದಲ ಹಂತಕ್ಕಾಗಿ ಬಳಕೆದಾರರನ್ನು ಹರ್ಬಲ್ ಲೈಫ್ ಅಸೋಸಿಯೇಟ್ಶಿಪ್ ಆಯ್ಕೆ ಮಾಡಿ ಎಂಬ ಪುಟಕ್ಕೆ ಕರೆದೊಯ್ಯಲಾಗುವುದು. ಬಳಕೆದಾರರು ಅಸೋಸಿಯೇಟ್ ಆಗಲು ಅಥವಾ ಆದ್ಯತೆಯ ಗ್ರಾಹಕರಾಗಲು ಆಯ್ಕೆ ಮಾಡಬೇಕು. ಈಗ ಆದ್ಯತೆಯ ಗ್ರಾಹಕರಾಗು ಅನ್ನುವುದರ ಮೇಲೆ ಕ್ಲಿಕ್ ಮಾಡಿ. ಹಂತ ನಾಲ್ಕು, ಗ್ರಾಹಕರು ಒಟಿಪಿಯನ್ನು ನೀಡಬೇಕು. ಹಂತ ಐದು, ಬಳಕೆದಾರರು ಸ್ಪಾನ್ಸರ್ ಐಡಿ ಮತ್ತು ಸ್ಪಾನ್ಸರ್ ರವರ ಕೊನೆಯ ಹೆಸರಿನ ಮೊದಲ ಮೂರು ಅಕ್ಷರಗಳನ್ನು ನಮೂದಿಸಬೇಕು. ಹಂತ ಆರು, ಬಳಕೆದಾರರು ತಮ್ಮ ವೈಯಕ್ತಿಕ ಗುರುತಿನ ಆಧಾರಗಳನ್ನು ನೀಡಬೇಕು. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್, ವಾಹನ ಚಾಲನಾ ಪರವಾನಗಿ, ಪಡಿತರ ಚೀಟಿ, ಅರ್ಜಿದಾರರ ಫೋಟೋ ಲಭ್ಯವಿದ್ದರೆ. ಹಂತ ಏಳು, ಬಳಕೆದಾರರು ತಮ್ಮ ವಸತಿ ವಿಳಾಸವನ್ನು ನೀಡಬೇಕಾಗುತ್ತದೆ. ಹಂತ ಎಂಟು, ಬಳಕೆದಾರರು ತಮ್ಮ ದೂರವಾಣಿ ಸಂಖ್ಯೆಯನ್ನು ನೀಡಬೇಕು ಮತ್ತು ಅನ್ವಯವಾದಲ್ಲಿ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ನಂತರ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಬೇಕು. ಹಂತ ಒಂಬತ್ತು, ಬಳಕೆದಾರರು ಮುಂದಿನ ಮಾಹಿತಿಗಳನ್ನು ಪಡೆಯಲು ಇಮೇಲ್ ವಿಳಾಸವನ್ನು ನೀಡಬೇಕು ಮತ್ತು ವೈಯಕ್ತಿಕ ಮಾಹಿತಿ ಸಂಖ್ಯೆಯನ್ನು ನೀಡಬೇಕು, ನಂತರ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ಹಂತ ಹತ್ತು, ಆದ್ಯತೆ ಗ್ರಾಹಕರ ಷರತ್ತು ಮತ್ತು ನಿಬಂಧನೆಗಳು. ನೀವು ನಿಯಮಗಳು ಮತ್ತು ಷರತ್ತುಗಳನ್ನು ಅನುಸರಿಸಿದ ನಂತರ ದಯವಿಟ್ಟು ಬಾಕ್ಸ್ ಅನ್ನು ಪರಿಶೀಲಿಸಿ ನಂತರ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ಹಂತ ಹನ್ನೊಂದು, ಪರಾಮರ್ಶಿಸಿ ಮತ್ತು ಅವಶ್ಯವಿದ್ದಲ್ಲಿ ಸಾರಾಂಶ ಪುಟದಲ್ಲಿ ಬದಲಾವಣೆಗಳನ್ನು ಮಾಡಬಹುದು. ಹಂತ ಹನ್ನೆರಡು, ಕಾಗದದ ಅರ್ಜಿ ನಿಮ್ಮ ಬಳಿ ಲಭ್ಯವಿದ್ದರೆ ದಯವಿಟ್ಟು ಐಡಿ ಸಂಖ್ಯೆ ಮತ್ತು ಆನ್ಲೈನ್ ಕೋಡ್ ಅನ್ನು ನಮೂದಿಸಿ. ಇಲ್ಲದಿದ್ದರೆ ದಯವಿಟ್ಟು ಬಾಕ್ಸ್ ಅನ್ನು ಗುರುತಿಸಬೇಡಿ. ನಂತರ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಗ್ರಾಹಕ ಐಡಿ ರಚಿಸಲಾಗಿದೆ. ನಿಮ್ಮ ಆದ್ಯತೆ ಗ್ರಾಹಕರ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಮತ್ತು ಮುದ್ರಿಸಿಕೊಳ್ಳಿ. ಈ ಮುಂದಿನ ದಾಖಲೆಗಳನ್ನು ಮುದ್ರಿಸಿ ಮತ್ತು ಸಹಿ ಮಾಡಬೇಕು. ಸಹಿ ಮಾಡಿದ ಅರ್ಜಿ ನಮೂನೆ, ಸ್ವಯಂ ಅಟೆಸ್ಟ್ ಮಾಡಿದ ಗುರುತಿನ ದಾಖಲೆ, ಸಹಿ ಮಾಡಿದ ಷರತ್ತು ಮತ್ತು ನಿಬಂಧನೆಗಳು. ಈಗ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಅನ್ನು ಕ್ಲಿಕ್ ಮಾಡಿ ಮತ್ತು ನೀವು ಸಹಿ ಮಾಡಿದ ಅರ್ಜಿ ಪ್ರತಿ, ಅಟೆಸ್ಟ್ ಮಾಡಿದ ಗುರುತಿನ ದಾಖಲೆ ಅಪ್ಲೋಡ್ ಮಾಡಲು ನಿಮ್ಮನ್ನು ಐ ಚಾನೆಲ್ಗೆ ಕರೆದೊಯ್ಯಲಾಗುವುದು. ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ವಿನಂತಿಯನ್ನು ಹರ್ಬಲ್ ಲೈಫ್ ಇಂಡಿಯಾ ರೆಕಾರ್ಡ್ಸ್ ಅಡ್ಮಿನಿಸ್ಟ್ರೇಷನ್ಗೆ ಪರಿಶೀಲನೆಗಾಗಿ ರವಾನಿಸಲಾಗುತ್ತದೆ ಮತ್ತು ನಿಮ್ಮ ಅಪ್ಲಿಕೇಶನ್ ಸ್ಥಿತಿಯನ್ನು ಐ ಚಾನೆಲ್ ಮೂಲಕ 24-48 ಕಾರ್ಯಾವಧಿ ಗಂಟೆಗಳಲ್ಲಿ ನವೀಕರಿಸಲಾಗುತ್ತದೆ. ಪ್ರಮುಖ ಅಂಶಗಳು, ನಿಮ್ಮ ಸ್ವಂತ ಇಮೇಲ್ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ನೀಡಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಎಲ್ಲಾ ದಾಖಲೆಗಳನ್ನು ಅರ್ಜಿದಾರರು ಸ್ವತಃ ಅಟೆಸ್ಟ್ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ನೀವು ಸರಿಯಾದ ಮತ್ತು ನಿಖರವಾದ ಮಾಹಿತಿಯನ್ನು ನೀಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಎಲ್ಲಾ ಪೂರಕ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಸ್ಪಷ್ಟವಾದ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು.